ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸಂಚಾರ, ಸಭೆ ಸಮಾರಂಭಗಳು, ಪ್ರತಿಭಟನೆಗಳು ಮತ್ತು ಚಳುವಳಿಗಳು, ಸಾವು ನೋವುಗಳು, ರಾಜಕೀಯ ದೊಂಬರಾಟಗಳು, ಜನಸಾಮಾನ್ಯರ ಕಷ್ಟ ಸುಖಗಳು, ಪ್ರಚಲಿತ ವಿದ್ಯಮಾನಗಳು ಮತ್ತು ಘಟನೆಗಳ, ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸಂಕ್ಷಿಪ್ತ ಮಾಹಿತಿಯುಳ್ಳ ಸುದ್ದಿಯೇ ಜಿಲ್ಲಾ ಸಂಚಾರ. ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಅನುಕೂಲಕ್ಕಾಗಿ ಯಾವ ಬದಲಾವಣೆಗಳು ಬರಬೇಕು ಎಂಬುದರ ಬಗ್ಗೆ ಕರ್ನಾಟಕ ಜನಶಕ್ತಿಯ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಜಾಗೃತಿ ಸಮೀಕ್ಷೆ ನಡೆಸಲಾಯಿತು. ಕುಂದುಕೊರತೆಗಳ ಕುರಿತು ಸ್ಥಳೀಯರಾದ ಸಿದ್ದರಾಜು ಮಾತನಾಡಿದರು. ಸಿದ್ದರಾಜು ಅಂತೇಳಿ ನನ್ನ ಹೆಸರು. ನಾನು ಇಲ್ಲಿಂದ ಒಂದು 30-35 ಕಿಲೋಮೀಟ್ರು ಕೆಸ್ತುರ್ಪಕ್ಕ ಸಿದ್ದನಹಳ್ಳಿ ಮತ್ತು ದುಂಡಳ್ಳಿ ಅಂತ ಅಲ್ಲಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂದರೆ ಮಂಡ್ಯ ಜಿಲ್ಲಾಸ್ಪತ್ರೆ ತುಂಬ ಪ್ರಮುಖವಾದದ್ದು. ನಾಗಮಂಗಲ, ಕುಣಿಗಲ್ಲು, ಈ ಕಡೆ ಪಾಂಡುಪುರ, ತುಂಬ ಸುತ್ತಮುತ್ತ ಒಂದು 40-50 ಕಿಲೋಮೀಟ್ರಿಂದ ತುಂಬ ಪೇಷಂಟ್ಸ್ ಬರ್ತಾರೆ. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ. ಬಟ್ ಇಲ್ಲಿನ ವ್ಯವಸ್ಥೆ ತುಂಬ ಮೇಂಟೆನೆನ್ಸ್ ತುಂಬ ಪ್ರಾಬ್ಲಮ್ ಇದೆ ನೋಡಿ. ರೋಡಲ್ಲಂತೂ ಪೇಷಂಟ್ ಕಡೆಯವರೆಲ್ಲ ತುಂಬ ರೋಡಲ್ಲಿ ಮಲ್ಕೊತಾರೆ. ಊಟ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಹೊರಗಡೆ ಒಂದು ಕುಡಿಯೋ ನಲ್ಲಿ ಇಲ್ಲ. ಬಟ್ ನಲ್ಲಿ ಏನೋ ಕುಡಿಯೋದಕ್ಕೆ 1 ರೂಪಾಯಿ ಕಾಯಿನ್ ಹಾಕಿದ್ರೆ ನೀರು ಸಿಗುತ್ತೆ. ಸೊ ಕೈ ತೊಳ್ಕೊಳ್ಳೋದಕ್ಕಾಗಲಿ, ಪಾತ್ರೆ ತೊಳೆಯೋದಕ್ಕೆ ಅದಕ್ಕೇನಿಲ್ಲ. ಮತ್ತು ರಾತ್ರಿ ಇಲ್ಲಿ ಮಲ್ಕೊಳ್ಳೋದಕ್ಕೆ ಎಲ್ಲ ರೋಡಲ್ಲಿ ಮಲ್ಕೊಂಡಿರ್ತಾರೆ. ಹೊರಗಡೆನೂ ಅಷ್ಟೇ, ಶೌಚಾಲಯ ರಾತ್ರಿ 9 ಗಂಟೆ ಮೇಲೆ ಬಾಗಿಲು ಹಾಕೊಂಡಿರ್ತಾರೆ. ಅಲ್ಲಿ ಯಾರು ಹೋಗೋಕ್ಕಾಗಲ್ಲ. ಅದು ಅಂದರೆ ವಾಸನೆ, ಅದು ಡಿಸಿಪ್ಲಿನ್ ಕೂಡ ಮೇಂಟೈನ್ ಆಗ್ತಿಲ್ಲ. ಸುಮಾರು ಸಮಸ್ಯೆ ಇದೆ. ಮತ್ತು ಕಟ್ಟಡಗಳು ಸಾಕಾಗ್ತಿಲ್ಲ ಅನಿಸುತ್ತೆ. ಕೆಲವೊಂದು ಸತಿ ಒಳಗಡೆ ಮಲ್ಕೊಳ್ಳೋದಕ್ಕೆ ಪೇಷೆಂಟ್ಸ್ಗಳಿಗೆ ಬೆಡ್ಗಳೇ ಇರೋದಿಲ್ಲ. ಇಬ್ಬಿಬ್ಬರು ಮಲ್ಕೊಳ್ಳೋಂಥ ಉದಾಹರಣೆಗಳಂತ ನೋಡಿದ್ದೀವಿ. ಅದೆಲ್ಲ ಆಗಬೇಕು. ತುಂಬ ಸಮಸ್ಯೆಗಳಂತ ಕಾಣಿಸ್ತಾ ಇದೆ ಇಲ್ಲಿ. ಮತ್ತು ಸ್ಕ್ಯಾನಿಂಗ್ ಎಲ್ಲ ಹೊರಗಡೆ ಬರೀತಾರೆ. ಇಲ್ಲಿ ಇಷ್ಟು ದಿವಸದಲ್ಲಿ ಯಾವತ್ತೂ ಸ್ಕ್ಯಾನಿಂಗ್ ಒಳಗಡೆ ಮಾಡಿರೋದೇ ಇಲ್ಲ. ರಾತ್ರಿ 1-2 ಗಂಟೆ ಸ್ಕ್ಯಾನಿಂಗ್ ಬೇಕು ಅಂದರೆ ಅನ್ಎಜುಕೇಟೆಡ್ಗಳು ಹೇಗೆ ಹೋಗ್ತಾರೆ ಹುಡ್ಕೊಂಡು ತುಂಬ ದೂರ? ಅದನ್ನೆಲ್ಲ ಕಷ್ಟ ಆಗುತ್ತೆ. ಅದನ್ನೆಲ್ಲ ಇಲ್ಲೇ ಮಾಡಿಸ್ಬೇಕು. ಮತ್ತು ಬ್ಲಡ್ ಟೆಸ್ಟ್ಗೂ ಕೂಡ ಅಷ್ಟೇ. ಮತ್ತು ಒಂದು ಕಡೆ ಕ್ಯೂಲ್ ನಿಲ್ಲಿಸಿರ್ತಾರೆ, ಫ್ರೀ ಸ್ಲಿಪ್ ಇದೆ ತೊಗೊಳ್ಳಿ ಅಂತ. ಅಲ್ಲಿ ಇಲ್ಲಾದ್ಮೇಲೆ ಇಲ್ಲ, ಅಲ್ಲೋಗಿ 2 ಅವರ್ ಸುಮ್ಮನೆ ವೇಸ್ಟ್. ನಾವೇ ಕೂಡ ಬೆಳಿಗ್ಗೆ ಸ್ವಲ್ಪ ಅಷ್ಟೋ ಇಷ್ಟೋ ಎಜುಕೇಟೆಡ್ ಆಗಿದ್ಕೊಂಡು ನಾವೇ 2-3 ಅವರ್ ನಿಂತ್ಕೊಂಡಿದ್ದು. ಬೆಳಿಗ್ಗೆ ಉದಾಹರಣೆಗಳಿದ್ದಾವೆ, ಫ್ರೀಯಲ್ಲಿ ನಿಲ್ಲಿಸ್ಕೊಂಡಿದ್ರು ಲೈನಲ್ಲಿ, ಇಲ್ಲೇ ಫ್ರೀ ಸ್ಲಿಪ್ ಸಿಗುತ್ತೆ ಅಂತ. ಅಲ್ಲಾದ್ಮೇಲೆ ಇಲ್ಲ ಆ ಕಡೆ ಹೋಗಿ ಅಂತಾರೆ. ಅಲ್ಲಿ 8:00 ಅಂತ ಹೇಳಿದ್ರೆ ಸ್ಟಾಪ್ ಕೂಡ ಬಂದಿರೋದು 9:00 ಬಂದಿದ್ದಾರೆ ಸ್ಟಾಪು. ಅದರಲ್ಲ ಅದಾದಮೇಲೆ 1 ಅವರ್ ನಿಲ್ಲಿಸ್ಕೊಂಡು ಮತ್ತೆ ಆ ಕಡೆ ಲೈನ್ಗೆ ಹೋಗಿ ಇಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಇದು ತುಂಬ ಸಮಸ್ಯೆ ಇದೆ. ಇದನ್ನೆಲ್ಲ ಏನೋ ಅಡ್ಮಿಷನ್ ಇದೆ, ಅದು ಆಡಳಿತ ಮಂಡಳಿಯವರು ಒಂದು ಸ್ವಲ್ಪ ನೋಡ್ಕೋಬೇಕಾಗಿದೆ. ಸಮೀಕ್ಷೆ ಕುರಿತು ಕರ್ನಾಟಕ ಜನಶಕ್ತಿಯ ಮುಖಂಡರಾದ ಎನ್ ನಾಗೇಶ್ ಮಾತನಾಡಿದರು. ಈ ಒಂದು ಆಸ್ಪತ್ರೆಯಲ್ಲಿ, ಜಿಲ್ಲಾಸ್ಪತ್ರೆಯಲ್ಲಿ ಇರುವಂತಹ ಸಮಸ್ಯೆಗಳು ಮತ್ತು ಇಲ್ಲಿ ಏನೇನು ಒಂದು ಸೌಕರ್ಯಗಳು ರೋಗಿಗಳು ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡೋದಕ್ಕೆ ಈ ಒಂದು ಕರಪತ್ರದ ಮೂಲಕ ಒಂದು ಜಾಗೃತಿಯನ್ನು ನಾವಿಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಮಾಡ್ತಾ ಇದ್ದೀವಿ. ಈಗ ಇಲ್ಲೇ ಹೆರಿಗೆ ವಾರ್ಡ್ ಹತ್ರನೇ ನೋಡಿ, ಇಲ್ಲಿ ಎಲ್ಲ ಜನಗಳು ಈ ಫುಟ್ಪಾತಲ್ಲಿ ಮಲಗಿದ್ದಾರೆ, ಯಾವ ರೀತಿ ಮಲಗಿದ್ದಾರೆ ಅನ್ನೋದು ಕೂಡ ನೋಡಬಹುದು. ಇದನ್ನೆಲ್ಲ ಬಗೆಹರಿಸೋ ನಿಟ್ಟಿನಲ್ಲಿ ಮತ್ತು ಆಸ್ಪತ್ರೆಯ ಒಳಗಡೆ ತುಂಬ ಸಮಸ್ಯೆಗಳಿದೆ. ಹಿಂದೆ ನಮ್ಮ ಜನಶಕ್ತಿಯಿಂದ ಹೋರಾಟವನ್ನು ಮಾಡಿದಾಗ ಹಲವು ಬದಲಾವಣೆಗಳನ್ನು ತಂದಿದ್ರು. ಅದಾದ ನಂತರ ಮತ್ತೆ ಒಂದಷ್ಟು ನಿಷ್ಕ್ರಿಯವಾಗಿ ಈ ಜಿಲ್ಲಾಸ್ಪತ್ರೆ ಆಡಳಿತ ನಡ್ಕೋತಾ ಇದೆ ರೋಗಿಗಳ ವಿಚಾರದಲ್ಲಿ. ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಕರ್ನಾಟಕ ಜನಶಕ್ತಿ ಇವತ್ತು ಇಲ್ಲಿಗೆ ಬಂದಿದೆ. ಈಗಾಗಲೇ ಇಲ್ಲಿ ಇರುವಂತಹ ರೋಗಿಗಳು ಮತ್ತು ಅವರ ಸಂಬಂಧಿಕರು ಇಲ್ಲಿರುವಂತಹ ಸಮಸ್ಯೆಗಳೇನು, ಯಾವ್ಯಾವ ಸೌಲಭ್ಯಗಳಲ್ಲಿ ನಮಗೆ ಕೊರತೆ ಕಾಡ್ತಿದೆ ಅನ್ನೋದನ್ನು ನಮ್ಮ ಕರಪತ್ರದಲ್ಲಿ ಬರೆದು ಕೊಟ್ಟಿದ್ದಾರೆ. ಇದನ್ನು ನಾವು ಈ ಸಮಸ್ಯೆಗಳನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡು ಮಿಮ್ಸ್ ಕಾಲೇಜು ಡೈರೆಕ್ಟ್ರು ಮತ್ತು ಜಿಲ್ಲಾಸ್ಪತ್ರೆಯ ಡಿಸ್ಟಿಕ್ ಸರ್ಜನ್ ಅವರ ಮುಂದೆ ಕೂತು ಇದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಶೀಘ್ರದಲ್ಲೇ ಮಾಡ್ತೇವೆ. ಒಂದು ವೇಳೆ ಈ ಏನು ಇಲ್ಲಿ ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಬೇಕು ಅನ್ನೋ ಒಂದು ನಮ್ಮ ಡಿಮ್ಯಾಂಡನ್ನು ಅವರು ಮಾಡದೇ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಒಂದು ಚಳುವಳಿಯನ್ನು ನಮ್ಮ ಸಂಘಟನೆ ಕಡೆಯಿಂದ ನಾವು ಮಾಡಬೇಕಾಗುತ್ತೆ ಅಂತ ಇವತ್ತೊಂದು ದಿನ ಕರ್ನಾಟಕ ಜನಶಕ್ತಿಯ ಪರವಾಗಿ ಇಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸಿದ್ದರಾಜು, ಸುಬ್ರಹ್ಮಣ್ಯ, ಕೃಷ್ಣಪ್ಪ, ಪ್ರಕಾಶ್, ಜ್ಯೋತಿ, ಪೂರ್ಣಿಮಾ, ಅಂಜಲಿ ಸೇರಿದಂತೆ
ಕರ್ನಾಟಕ ಜನಶಕ್ತಿ ಸಂಘಟನೆಯ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಂಗವಿಕಲರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಜಿಲ್ಲಾ ಸಮಿತಿ ವತಿಯಿಂದ ನಗರದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿಯಿಂದ ಸಾಗಿದ ಪ್ರತಿಭಟನಾ ಮೆರವಣಿಗೆಯು ಡಿಸಿ ಕಚೇರಿ ತಲುಪಿತು. ಜಿಲ್ಲಾ ಪಂಚಾಯತಲ್ಲಿ ಆಗ್ತಾ ಇಲ್ಲ, ತಾಲೂಕ್ ಪಂಚಾಯತಲ್ಲಿ ಆಗ್ತಾ ಇಲ್ಲ, ನಗರಸಭೆಯಲ್ಲಿ ಆಗ್ತಾ ಇಲ್ಲ, ಪುರಸಭೆಯಲ್ಲಿ ಆಗ್ತಾ ಇಲ್ಲ, ಎಂಎಲ್ಎಗಳು ಒಬ್ಬರು ಖರ್ಚು ಮಾಡ್ತಾ ಇಲ್ಲ, ಎಂಪಿಗಳು ಖರ್ಚು ಮಾಡ್ತಾ ಇಲ್ಲ. ನಮ್ಮ ಹೋರಾಟ ನಡೀತಾ ಇದೆ. ಅಂಗವಿಕಲರು ಈ ಕುರಿತು ಎಂಎಚ್ ಗಿರಿಗೌಡ ಮಾತನಾಡಿದರು. ರಾಜ್ಯ ವ್ಯಾಪ್ತಿಯಲ್ಲಿ ಇವತ್ತು ನವೆಂಬರ್ 29ನೇ ತಾರೀಕು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಖಾಂತರ ಮಾನ್ಯ ಜಿಲ್ಲಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಬೆಳಗ್ಗೆಗಳು ಎಲ್ಲ ಅಂಗವಿಕಲರು ಅಂತ್ಯೋದಯ ಕಾರ್ಡ್ ಸಿಗಬೇಕು ಮತ್ತು ಎಲ್ಲ ವಿಕಲಚೇತನರಿಗೂ ಅರ್ಹ ಅಂಗವಿಕಲಚೇತನ ಬಂಧುಗಳಿಗೆ ಉದ್ಯೋಗ ಸಿಗಬೇಕು ಮತ್ತು ಮಾಸಾಸನ ಈಗ ಏನಿದೆ ಮಾಸಾಸನ 40% 74% ಇರತಕ್ಕಂಥ ಅಂಗವಿಕಲರಿಗೆ 3,000 ಮಾಸಾಸನ ಆಗಬೇಕು. 75% 100% ಇರತಕ್ಕಂಥ ಅಂಗವಿಕಲರಿಗೆ 5,000 ಮಾಸಾಸನವನ್ನು ಕೊಡಬೇಕು. ಇದ್ರ ಜೊತೆಗೆ ಪ್ರತಿ ಗ್ರಾಮೀಣ ಪ್ರದೇಶದ ಜನಗಳಿಗೆ ಆಗಿದ್ದಂಥ ಒಂದು ಒಳ್ಳೆಯ ಉದ್ಯೋಗ ಸ್ಕೀಮ್ ಇದೆ, ಆ ಸ್ಕೀಮ್ ಗ್ರಾಮೀಣ ಪುನರ್ವಸತಿ ಯೋಜನೆ ಅಂದ್ಬಿಟ್ಟು, ಆ ಗ್ರಾಮೀಣ ಪುನರ್ವಸತಿ ಯೋಜನೆಯ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ VRWಗಳಂತ ಕೆಲಸ ಮಾಡಿದ್ರೆ ಅವರು ಗೌರವಧನದ ಆಧಾರದ ಮೇಲೆ ತಗೊಂಡಿರ್ತಾರೆ, ಮತ್ತು ತಾಲೂಕು ಮಟ್ಟದ MRWಗಳಂತ ಇರ್ತಾರೆ, ಅವ್ರಿಗೂ ಕೂಡ ಗೌರವಧನದ ಆಧಾರದ ಮೇಲೆ ಆಗಿರ್ತಾರೆ. ಅವರನ್ನು ಸಕ್ರಿಯವಾಗಿ ಸರ್ಕಾರ ತತ್ಕ್ಷಣದಲ್ಲಿ ಅವರನ್ನ ಕಾಯಂಗೊಳಿಸಬೇಕು, ಇಲ್ಲ ಅಂದ್ರೆ ತಾತ್ಕಾಲಿಕ ಇವತ್ತಿನ ಜೀವನ ಕುಟುಂಬ ನಿರ್ವಹಣೆ ಅಂದಾಜಿನ ಲೆಕ್ಕಾಚಾರದಲ್ಲಿ ಅಲ್ಲೂ ಕೂಡ ಅವ್ರ ಗೌರವಧನ ಕೂಡ ಹೆಚ್ಚು ಮಾಡಿಕೊಡ್ಬೇಕು. ಅದೇ ರೀತಿ ಇದು ಎಲ್ಲ ಒಂದು ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತ ಎಲ್ಲರೂ ಕೂಡ ಸಮವಸ್ತ್ರಗಳಿದೆ, ಮತ್ತೆ ಮೊಬೈಲ್ ಇದೆ, ಮತ್ತೆ ಡೈರಿ ಕಿಟ್ಗಳಿದೆ. ಅಂತ ಸೌಲಭ್ಯಗಳನ್ನ ಜಿಲ್ಲಾಡಳಿತವೆ ತುರ್ತು ಅತಿ ಜರೂರಾಗಿ ಇಡೀ ಜಿಲ್ಲಾಡಳಿತನೆ ಅದನ್ನ ಗಮನ ತಗೊಂಡು ಎಲ್ಲರೂ ಕೂಡ ಈ ಮುಂದಿನ ತಿಂಗಳ ಈ ತಿಂಗಳಲ್ಲಿ December 3 ಒಂದು ವಿಶ್ವ ಅಂಗವಿಕಲ ದಿನಾಚರಣೆ ಇದೆ. ಆ ದಿನಾಚರಣೆ ಆಗುವಷ್ಟರಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಒಂದು ಅದೇ ರೀತಿ ಸರ್ಕಾರಿ ಬಸ್ಗಳಲ್ಲಿ ಅಂಗವಿಕಲರನ್ನ ಕಡೆಗಣಿಸ್ತಾರೆ, ಅಂಗವಿಕಲ ಸೀಟ್ಗಳಲ್ಲಿ ಯಾರೋ ಕುಳಿತಿರ್ತಾರೆ, ಅಂಗವಿಕಲ ಕಂಡರು ಕೂಡ ಹೇಳ್ಸಲ್ಲ. ಆ ಸಂಬಂಧಪಟ್ಟ ಚಾಲಕರಿರ್ಬೋದು ನಿರ್ವಾಹಕರಿರ್ಬೋದು ಅವರು ಕೂಡ ಯಾರು ಕೂಡ FC ಅಂಗವಿಕಲ ಕೂರಿಸೋದಕ್ಕೆ ವ್ಯವಸ್ಥೆ ಮಾಡಲ್ಲ. ಅದೊಂದಾದರೆ ಇನ್ನು ಕೇಂದ್ರ ಸರ್ಕಾರದ ಒಂದು ರೈಲ್ವೆ ಇಲಾಖೆಯಲ್ಲಿ ಇಡೀ ನಮ್ಮ ಅಂಗವಿಕಲ ಒಂದು ಬೋಗಿ ಅಂತಿದೆ, ಅದು ತೀವ್ರ ಥರದ ಅಂಗವಿಕಲ ಇರ್ಬೋದು, ಸಾಮಾನ್ಯ ಥರ ಅಂಗವಿಕಲ ಇರ್ಬೋದು. ಒಬ್ಬ ಅಂಗವಿಕಲರು ಜರ್ನಿ ಮಾಡಬೇಕು, ಅವ್ರಿಗೆ ಎಸ್ಕಾರ್ಟ್ ಇರಬೇಕು, ಅವ್ರಿಗೆ ಅವೆಲ್ಲ ಕಾನೂನು ಚೌಕಟ್ಟಿಲಿ ಅಷ್ಟೇ, ಕಾನೂನಲ್ಲಿ ಹೇಳ್ಕಕ್ಕಷ್ಟೇ ಇದೆ. ಅದನ್ನ ಆ ಡಿಸೇಬಲ್ ಬೋಗಿನಲ್ಲಿ ಒಂದು ನೋಡೋದಿದ್ರೆ ಎಲ್ಲ ಬರೀ ಜನರಲ್ ಪರ್ಸನ್ಗಳಿರ್ತಾರೆ, ಎಲ್ಲ ಗಟ್ಟುಮುಟ್ಟಾದಂಥ ಜನಗಳ ಕುಳಿತುಕೊಂಡು ಅಂಗವಿಕಲಿಗೆ ಅವಕಾಶ ಕೊಡಲ್ಲ. ಇಷ್ಟೆಲ್ಲ ಕಾರ್ಯಕ್ರಮಗಳ ಜೊತೆ 2016-17 ಹೊಸ ಅಂಗವಿಕಲ ಕಾಯ್ದೆ ಏನಿದೆ ಅದು ಸಮರ್ಪಕವಾಗಿ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಚಾಲ್ತಿ ಆಗಬೇಕು. ಅದನ್ನು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುವಂಥ ಕಾರ್ಯಕ್ರಮ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಕುಂದುಕೊರತೆ ಸಭೆ ಏನಿದೆ, ಪ್ರತಿ 3 ತಿಂಗಳಿಗೆ ಒಂದು ಸಾರಿ ಕುಂದುಕೊರತೆ ಸಭೆ ಕರೀಬೇಕು ಅಂತ ಆದೇಶ ಇದೆ. ನಾಮಕಾವಸ್ತಿನಲ್ಲಿ ಕೆಲವೇ ಜಿಲ್ಲೆಗಳಲ್ಲಿ ಮಾತ್ರ ಕರೀತಾರೆ, ಆದರೆ ತಾಲೂಕು ಮಟ್ಟದಲ್ಲೂ ಕೂಡ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಒಂದು ಕುಂದುಕೊರತೆ ಸಭೆ ಕರೀಬೇಕು, ಅದನ್ನು ಕೂಡ ಸಮರ್ಪಕವಾಗಿ ಕರೀತಾ ಇಲ್ಲ. ಅದರಿಂದ ನಮ್ಮ ದುಃಖ ದುಮ್ಮಾನಗಳನ್ನ ಹೇಳ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಆಗ್ತಾ ಇಲ್ಲ. ಪ್ರತಿಭಟನೆಯಲ್ಲಿ ಸಿ ಕುಮಾರಿ, ಮರಿಗೌಡ, ಕುಮಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮಂಡ್ಯದ ವಿಸಿ ಫಾರಂನಲ್ಲಿ ನಡೆಯುತ್ತಿರುವ 2 ದಿನಗಳ ಕೃಷಿ ಮೇಳಕ್ಕೆ ಶಾಸಕರಾದ KS ಪುಟ್ಟಣ್ಣಯ್ಯ ಚಾಲನೆ ನೀಡಿದರು. ಬಂತನ್ನ ಕೃಷಿ ಮೇಳ ರೈತರ ಜಾತರಿ ಬಲು ಜೋರ, ಬಂತವ ಕೃಷಿ ಮೇಳ ರೈತರ ಜಾತರಿ ಬಲು ಜೋರ, ಬಂತನ್ನ ಕೃಷಿ ಮೇಳ ರೈತರ ಜಾತರಿ ಬಲು ಜೋರ, ಬಂತವ ಕೃಷಿ ಮೇಳ ರೈತರ ಜಾತರಿ.
ಕಂತನ್ನ ಕೃಷಿ ಮೇಳ ರೈತರ ಜಾತರಿ ಬಲು ಜೋರ ಕೃಷಿ ಮೇಳ ರೈತರ ಜಾತರಿ ಬಲು ಜೋರ ಕೃಷಿ ಮೇಳ ರೈತರ ಜಾತರಿ ಬಲು ಜೋರ ಈ ವೇಳೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ ಪುಟ್ಟಣ್ಣಯ್ಯ ರೈತ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ದರ ನಿಗದಿಪಡಿಸುವ ನಿಟ್ಟಿನಲ್ಲಿ ವಿಜ್ಞಾನಿಗಳು ಚಿಂತನೆ ನಡೆಸಬೇಕೆಂದು ಸಲಹೆ ನೀಡಿದರು. ಬರೀತಕ್ಕಂಥ ತಳಿಯನ್ನು ತಳಿ ಕಂಡಿಡಿದ್ದಾರೆ, ಅದನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು 50,000 ಟನ್ ಕಬ್ಬಿನಷ್ಟು ಬೆಳೀತಕ್ಕಂಥ ಪರಿಸ್ಥಿತಿ, ಕೊಡುಗೆ ಭಾಳ ಚೆನ್ನಾಗಿದೆ. ಆಮೇಲೆ ಇದನ್ನು ಕಬ್ಬಿನ ಸಂಶೋಧನಾ ಕೇಂದ್ರನಾಗಿ ಬೆಳಗಾಮ ಒಂದು ಇದೊಂದು ಎರಡನ್ನು ಸರ್ಕಾರ ಆದೇಶ ಮಾಡಿದೆ, ಬಟ್ ಅದಿನ್ನೂ ಇಂಪ್ಲಿಮೆಂಟ್ ಆಗಿಲ್ಲ, ಇಲ್ಲ ಸಂಪನ್ಮೂಲ ಇಲ್ವೋ ಏನೋ ಗೊತ್ತಿಲ್ಲ. ಅದು ಮಾಡ್ಬೇಕು. ಆಮೇಲೆ ಬೆಲ್ಲದ ಸ್ಪೆಷಲ್ ಮಾಡಿ ಅದನ್ನು ಹಾಳು ಮಾಡೋರು, ಅದಕ್ಕೆ ಯಾರು ಕಾರಣ? ಹೂ ಇಸ್ ರೆಸ್ಪಾನ್ಸಿಬಲ್? ಸಾವಯವ ಬಲ್ ಅನ್ನೋ ಆ ಬೆಲ್ಲದ ಇಳುವರಿ ಕಬ್ಬನ್ನು ಬೆಲ್ಲದ ಮಾಡಿದಾರಲ್ಲ, ಅದಕ್ಕೆ ನಾಶ ಆಗಿರೋಕ್ಕೆ ಹೂ ಇಸ್ ರೆಸ್ಪಾನ್ಸಿಬಲ್? ಬಟ್ ಸಂಶೋಧನಾ ಕೇಂದ್ರ ತುಂಬ ಅವಶ್ಯಕತೆ ಇದೆ. ವಿ ಸಿ ಫಾರಂ ಕೊಡುಗೆ ಅಮೋಘ, ವಿಜ್ಞಾನಿಗಳ ಕೊಡುಗೆಯನ್ನು ನಾವು ಯಾರನ್ನೂ ಅಲ್ಲಗಳಿಯೋ ಪ್ರಶ್ನೆ ಇಲ್ಲ. ಈ ದೇಶದಲ್ಲಿ 270 ಮಿಲಿಯನ್ ಟನ್ನು ಮತ್ತು ಹಾಲು ವೆಜಿಟೇಬಲ್ಸ್ ಬೇರೆ ಬೇರೆ ಇಷ್ಟು ದೊಡ್ಡ ಕೊಡುಗೆಯನ್ನು 130 ಕೋಟಿ ಜನರಿಗೆ ಕೊಡಬೇಕಾದ್ರೆ ವಿಜ್ಞಾನಿ, ಅದರ ಎರಡರಷ್ಟು ಕಾರಣ ರೈತ. ಇವೆರಡ ಕೊಡುಗೆಯಿಂದ ಈ ದೇಶದಲ್ಲಿ ಯಾರ ಭದ್ರತೆ ಉಳ್ಕೊಂಡಿದೆ? ವಿಜ್ಞಾನಿಗಳಿಗೂ ಧನ್ಯವಾದಗಳು. ಆದರೆ ವಿಜ್ಞಾನಿಗಳು ರೈತರ ರಕ್ಷಣೆ ಮಾಡ್ತಕ್ಕಂಥ ಆರ್ಥಿಕ ನೀತಿ ಆಲೋಚನೆ ಮಾಡದೇ ಇದ್ದರೆ, ನೀವು ಬೀಜ ಕೊಟ್ಟು ನೀನು ಹಣೆವರ ಏನಾರ ಮಾಡ್ಕೊಂಡು ಹೋಗು ಒಂದು ಬೀಜ ಕೊಟ್ಬಿಟ್ರೆ ಆ ಬೀಜಿನ ಬೆಳೆದವ್ರ ರಕ್ಷಣೆ ಮಾಡಿದ್ರು, ಅದನ್ನು ಇವರು ಆಲೋಚನೆ ಮಾಡಬೇಕು ಅಂತೇಳಿ ಇವ್ರನ್ನ ಒತ್ತಾಯ ಮಾಡ್ತಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸಣ್ಣ ಪುಟ್ಟ ತಪ್ಪುಗಳು ಇದ್ದೇ ಇರ್ತವೆ, ಬಟ್ ಸಂಶೋಧನೆಯಲ್ಲಿ ಕ್ರಾಂತಿಕಾರಿಯಾಗಿ ಕೆಲಸ ಮಾಡ್ತಾರೆ. ಎಲ್ಲ ವಿಜ್ಞಾನಿಗಳಿಗೂ ಧನ್ಯವಾದಗಳು. ನಂತರ ಬೆಂಗಳೂರು ಕೃಷಿ ವಿದ್ಯಾಲಯದ ಕುಲಪತಿಗಳಾದ ಶಿವಣ್ಣ ಮಾತನಾಡಿದರು. ಕೂಡ ನಾವು ವಿಸಿ ಫಾರಂನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಇತ್ತೀಚೆಗೆ ನಡೆತಕ್ಕಂಥ ತಾಂತ್ರಿಕತೆಗಳ ಬಗ್ಗೆ ರೈತರಿಗೆ ಮಾಹಿತಿ ಕೊಡುವಂಥ ಒಂದು ವಿಷಯವನ್ನು ಮುಂದೆ ಹೆಚ್ಚಾಗಿಟ್ಟುಕೊಂಡು ಯಾವ ರೀತಿ ಇದ್ದಂಥ ಮಾಹಿತಿಯನ್ನು ರೈತರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋ ಯೋಚನೆಯನ್ನು ಮಾಡಿ ಕೃಷಿ ಮೇಳವನ್ನು ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಸಾಹೇಬರು ಹೇಳಿದಂಗೆ ನಾವೆಲ್ಲ ತಾಂತ್ರಿಕತೆ ಕೊಡ್ತೀವಿ, ಆದರೆ ಎಲ್ಲೋ ಮಾರುಕಟ್ಟೆಯ ವಿಷಯ ಬಂದಾಗ ಇನ್ನೂ ಕೂಡ ಭದ್ರತೆ ಸಾಲದು, ಅದ್ರ ಬಗ್ಗೆ ಯೋಚನೆಯನ್ನು ಮಾಡುವಂಥ ದಿಕ್ಕಿನಲ್ಲಿ ನಾವು ಕೂಡ ಯೋಚನೆ ಮಾಡ್ತೀವಿ. ಜೊತೆಗೆ ಸಾಹೇಬರ ಒಂದು ಸಹಕಾರವೂ ಕೂಡ ನಮಗೆ ಬೇಕಾಗ್ತದೆ. ಯಾಕೆಂದರೆ ಸರ್ಕಾರ ಮಟ್ಟದಲ್ಲಿ ಬೆಲೆ ನಿಗದಿ ಮಾಡಬೇಕು ಅಂತಂದರೆ ಹಲವಾರು ತೊಂದರೆ ತಾಪತ್ರಯಗಳು ಇರ್ತವೆ. ತೊಂದರೆ ತಾಪತ್ರಯಗಳಿಗೆ ನಮಗೆ ವಿಜ್ಞಾನಿಗಳ ಮೂಲಕ ಸಾಕಷ್ಟು ಅವರಿಗೆ ಸ್ಟ್ರೆಂತ್ ಸಿಗೋದಿಲ್ಲ. ಅಂಥ ಟೈಮ್ನಲ್ಲಿ ಅವರ ಒಂದು ಸಹಕಾರ ಬಂತು ಅಂದರೆ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಲೇಬೇಕಾಗ್ತದೆ. ಮಾಡದೇ ಹೋದರೆ ರೈತನಿಗೆ ಇದು ತಡ್ಕೊಳಕ್ಕಾಗಲ್ಲ. ಆ ದಿಕ್ಕಿನಲ್ಲಿ ಯೋಚನೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗಾಗಲೇ ಎಲ್ಲರೂ ತಿಳಿದಿರುವ ಹಾಗೆ ವಿ ಸಿ ಫಾರಂನಲ್ಲಿ ಸಾಕಷ್ಟು ತಾಂತ್ರಿಕತೆಗಳನ್ನು ರೈತರಿಗೆ ಕೊಟ್ಟಿದ್ದಾರೆ. ಕಬ್ಬಿನಲ್ಲಿರ್ಬೋದು, ಭತ್ತದಲ್ಲಿರ್ಬೋದು, ರಾಗಿನಲ್ಲಿರ್ಬೋದು, ಮೆಕ್ಕೆಜೋಳದಲ್ಲಿರ್ಬೋದು, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅನೇಕ ತಾಂತ್ರಿಕತೆಗಳನ್ನು ರೈತರಿಗೆ ಕೊಟ್ಟು ಇವತ್ತಿನ ದಿವಸ ಒಳ್ಳೆಯ ಇಳುವರಿ ಕೊಡುವಂಥ ಒಂದು ತಳಿಗಳನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ತಾಂತ್ರಿಕತೆಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವ್ಯಾಲ್ಯೂಡಿಷನ್ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಅದರಲ್ಲೂ ಬಗ್ಗೆ ಸಾಕಷ್ಟು ನಾವು ಸಂಶೋಧನೆಯನ್ನು ಮಾಡಿದ್ದೀವಿ. ಅದರ ಪ್ರತಿಫಲ ರೈತರಿಗೆ ಸಿಗುವಂಥದ್ದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಒಟ್ಟಾರೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಕೃಷಿಯನ್ನು ಬಿಟ್ಟು ಯಾರು ಹೊರಗಡೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ.
ಮುಂದಿನ ದಿನಗಳಲ್ಲಿ ನೀವೇನೇ ಆಗ್ರಿ, ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಊಟ ಮಾಡ್ಲಿಕ್ಕೆ ಅಂದ್ರೆ ಊಟ ಬೇಕೇ ಬೇಕಲ್ಲ. ಆ ದಿಕ್ಕಿನಲ್ಲಿ ಏನೇ ಸೊಂದೆ ತಾಪತ್ರಯಗಳು ಬಂದರೂ ಕೂಡ ಕೃಷಿಯನ್ನು ಬಿಡ್ಲಿಕ್ಕೆ ಆಗಲ್ಲ. ಕೃಷಿಯ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ಮಾಡಬೇಕಾಗ್ತದೆ. ಜೊತೆಗೆ ಎಲ್ಲರ ಇದ್ರ ಜೊತೆಗೆ ಸಹಕಾರವೂ ಕೂಡ ಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಆರ್ಥಿಕ ರಕ್ಷಣೆ ಅಂತೂ ಭಾಳಷ್ಟು ಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನಾವು ಕೂಡ ಯೋಚನೆ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಕೃಷಿ ಮೇಳಕ್ಕೆ ಭಾಳಷ್ಟು ಜನ ಬಂದಿದ್ದಾರೆ ರೈತರಿಗಾಗಲೇ. ಇದರ ಪ್ರತಿಫಲವನ್ನು ರೈತ ಬಾಂಧವರು ಪ್ರತಿಯೊಬ್ಬರು ಪಡಿಬೇಕು ಅನ್ನೋದು ನಮ್ಮ ಆಶೆ. ಈ ಸಂದರ್ಭದಲ್ಲಿ ಶಿವಕುಮಾರ್, ಎಡಿಆರ್ ಪೌರ ಕಾರ್ಮಿಕರು, ಮತ್ತಿತರ ಕೃಷಿ ವಿಜ್ಞಾನಿಗಳು ಹಾಜರಿದ್ದರು. ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಪ್ರಯುಕ್ತ ಮಂಡ್ಯದ ಪ್ರಾದೇಶಿಕ ಸಾರಿಗೆ ಕಚೇರಿ ಆವರಣದಿಂದ ವಾಯುಮಾಲಿನ್ಯ ನಿಯಂತ್ರಣ ಜಾಗೃತಿ ಜಾಥಾವು ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತು. ಪಾಷಾ, ನದೀಂ ಸೇರಿದಂತೆ ಆರ್ಟಿಒ ಕಚೇರಿಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಬಾಲ ವಿಕಾಸ ಸಮಿತಿ ಜಂಟಿ ಖಾತೆ ಬಗ್ಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಕಚೇರಿ ಎದುರು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಮಂಡ್ಯ ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಅಂಗನವಾಡಿ ಕೇಂದ್ರಗಳಿಗೆ ಗುಣಮಟ್ಟ ಆಹಾರ ಪೂರೈಕೆ ಮಾಡಲೇಬೇಕು. ಫಲಾನುಭವಿಯ ಸಂಖ್ಯೆಗೆ ಅನುಗುಣವಾಗಿ ಸಹಾಯಕ್ಕೆ ನೇಮಕ. ಈ ಕುರಿತು ಪ್ರಮೀಳಾ ಮಾತನಾಡಿದರು. ಅಂಗನವಾಡಿ ನೌಕರ ಸಂಘ ಈ ದಿನ ನಮ್ಮ ಇಲಾಖೆಯಲ್ಲಿ ಇವತ್ತೆಲ್ಲ ನಾವು ಒಂದು ಮನವಿಯನ್ನ ಕೊಡಬೇಕು ಅಂತೇಳಿ ಎಲ್ಲಾ ನೌಕರ ಸಂಘದ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಇಲ್ಲಿ ಭಾಗವಹಿಸಿದೀವಿ. ನಮ್ಮ ಬೇಡಿಕೆಗಳು ಏನಪ್ಪ ಅಂತ ಅಂದ್ರೆ, ರೆಗ್ಯುಲರ್ ಅಂಗನವಾಡಿನಲ್ಲಿ ಸಹಾಯಕಿ ಅಂಗನವಾಡಿ ಕಾರ್ಯಕರ್ತೆ ಇದ್ದು ಕೂಡ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಜೊತೆಗೆ ಮಿನಿ ಅಂಗನವಾಡಿ ಅವರು ಯಾವ ರೀತಿ ದಾಖಲೆ ನಿರ್ವಹಣೆ ಮಾಡ್ತಾರೆ, ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಹೇಗೆ ಮಾಡ್ತಾರೆ, ಅಡಿಗೆ ಕೆಲಸವನ್ನ ಹೇಗೆ ಮಾಡಿ ಗರ್ಭಿಣಿ ಬಾಣಂತರಿಗೆ ಇದು ಮಾಡ್ತೇನೆ, ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಕೂಡಲೇ ಅವ್ರಿಗೊಬ್ಬರು ಸಹಾಯಕಿನ ಕೊಡಬೇಕು ಅಂತ ಒಮ್ಮತದಲ್ಲಿ ಒಂದು ತೀರ್ಮಾನವನ್ನು ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೆ. ಈ ವೇಳೆ ಮನವಿ ಪತ್ರವನ್ನು ಕಚೇರಿಯ ಸಿಬ್ಬಂದಿಗೆ ನೀಡಲಾಯಿತು. ಪ್ರತಿಭಟನೆಯಲ್ಲಿ ಗಾಯತ್ರಿ, ಕುಮಾರಿ, ಶೋಭಾ, ಪುಷ್ಪಾವತಿ ಸೇರಿದಂತೆ ಸಿಪಿಟಿಯು ಕಾರ್ಯಕರ್ತೆಯರು ಭಾಗಿಯಾಗಿದ್ದರು. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವತಿಯಿಂದ 62ನೇ ಕನ್ನಡ ರಾಜ್ಯೋತ್ಸವವು ಮಿಮ್ಸ್ನ ಸಭಾಂಗಣದಲ್ಲಿ ನಡೆಯಿತು. ಡಾಕ್ಟರ್ ಹನುಮಂತ್ ಪ್ರಸಾದ್ ಕಾರ್ಯಕ್ರಮಕ್ಕೆ ದೀಪ ಬೆಳೆಸುವುದರ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಕನ್ನಡಾಂಬೆ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ರಾಜ್ಯೋತ್ಸವವನ್ನುದ್ದೇಶಿಸಿ ಡಾಕ್ಟರ್ ಹನುಮಂತ್ ಪ್ರಸಾದ್ ಮಾತನಾಡಿದರು. ಮತ್ತು ಎರಡು ವಿಶೇಷವಾಗಿ ಹೇಳಿದರೆ ಎರಡು ಖುಷಿಗಳು ಅಂತಂದರೆ, ಒಂದು ಕನ್ನಡ ರಾಜ್ಯೋತ್ಸವ ಖುಷಿ, ಜೊತೆಗೆ ಒಂದು ದುಃಖ ಅಂದರೆ ನಮ್ಮ ಯಾತ್ರಿಗಳು ನಿವೃತ್ತ ಆಗ್ತಾ ಇರೋದು. ಬಟ್ ಒಂದು ಧೈರ್ಯದಲ್ಲಿ ಇದು ಅವರ ಖುಷಿ ದಿನ ಆಗಬೇಕು. ಯಾಕೆಂದರೆ ಯಾವ ಕಪ್ಪು ಇದು ಇದರಲ್ಲಿ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ, ಅದರಲ್ಲೂ ಒಂದು ಆಸ್ಪತ್ರೆಯ ವ್ಯವಸ್ಥೆಯಲ್ಲಿ ಈ
ಈ ಸಂದರ್ಭದಲ್ಲಿ ಡಾಕ್ಟರ್ ಟಿಎಸ್ ಸತ್ಯನಾರಾಯಣ ರಾವ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜೇಂದ್ರ, ಡಾಕ್ಟರ್ ಪ್ರಕಾಶ್, ಡಾಕ್ಟರ್ ರವೀಂದ್ರ ಬಿಗೌಡ, ನಾಗಲಾಂಬಿಕಾ, ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹನುಮ ಜಯಂತಿ ಅಂಗವಾಗಿ ಅಶೋಕನಗರದ ಕಸ್ತೂರಬಾ ಉದ್ಯಾನವನದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಈ ಕುರಿತು ಆತ್ಮಾನಂದ ಮಾತನಾಡಿದರು. ಹನುಮ ಜಯಂತಿಯನ್ನು ನಾಡಿನಲ್ಲಿ ಎಲ್ಲ ಕಡೆ ಕೂಡ ಆಚರಿಸ್ತಾ ಇದೆ. ಅಂತೆಯೇ ನಮ್ಮ ಮಂಡ್ಯ ನಗರದಲ್ಲೂ ಕೂಡ ಈ ಒಂದು ಕಸ್ತೂರಿಬಾ ಉದ್ಯಾನವನದಲ್ಲಿ ಭಾಳ ಹಿಂದೆ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ, ವಿಶೇಷವಾಗಿ ಶ್ರೀ ಮಂಜುನಾಥ್ರವರು, ಶ್ರೀಯುತ ದಾಸಪ್ಪನವರು ಇವರ ಪರಿಶ್ರಮದ ಫಲವಾಗಿ ಅಂದು ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಲಿಂಗೇಗೌಡರ ಸಹಕಾರದಿಂದ ಇಲ್ಲಿ ಇವತ್ತು ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಭಕ್ತರೆಲ್ಲರೂ ಕೂಡ ಭಾಳಷ್ಟು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಾವುದೇ ಒಂದು ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಳ್ತಾರೆ. ಅದೂ ಅಲ್ಲದೆ ಈ ಒಂದು ಆಂಜನೇಯ ದೇವಸ್ಥಾನಕ್ಕೆ ತನ್ನದೇ ಆದ ಒಂದು ಇತಿಹಾಸವಿದೆ. ಪ್ರತಿಯೊಬ್ಬರೂ ಕೂಡ ಇಲ್ಲಿಗೆ ಬಂದು ತಮ್ಮ ಒಂದು ಇಷ್ಟಾರ್ಥಕ್ಕಾಗಿ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥ ಒಂದು ಪ್ರತೀತಿಯನ್ನು ಇಟ್ಟುಕೊಂಡು ಯಾವತ್ತೂ ಕೂಡ ಬೆಳಗಿಂದ ರಾತ್ರಿಯವರೆಗೂ ಕೂಡ ದೇವಸ್ಥಾನ ತೆಗೆದಿರ್ತಕ್ಕಂಥದ್ದು ಭಾಳ ವಿಶೇಷ. ಅಂಥ ಪವಿತ್ರವಾದ ದೇವಸ್ಥಾನದಲ್ಲಿ ನಾವಿದ್ದೇವೆ. ಇಂದು ಎಲ್ಲ ಮಿತ್ರರು ಸೇರಿ ಅನ್ನದಾನವನ್ನು ಮಾಡ್ತಾರೆ. ಒಟ್ಟಾರೆ ಭಕ್ತಿಯ ಪ್ರತೀಕವಾದ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಇಲ್ಲಿ ಭಾಳಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷ. ಅಯ್ಯಪ್ಪ ಸ್ವಾಮಿ ಹಾಗೂ ಆಂಜನೇಯ ಪಕ್ಕದಲ್ಲಿರ್ತಕ್ಕಂಥದ್ದು ಭಕ್ತರಿಗೆ ಒಂದು ವರಪ್ರಧಾನವಾಗಿದ್ದು, ನಮ್ಮನ್ನು ನಮ್ಮ ನಗರವನ್ನು ಒಂದು ಕಾಯ್ತಾ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಈ ಹನುಮ ಜಯಂತಿ ನಮ್ಮ ಸಮಾಜದಲ್ಲಿ ಶಾಂತಿ ಸುಖವನ್ನು ಕರುಣಿಸಲಿ. ಹಾಗೆಯೇ ಧರ್ಮ ಮಾರ್ಗದಲ್ಲಿ ಹೋಗ್ತಕ್ಕಂಥ ಒಂದು ವ್ಯವಧಾನವನ್ನು ಎಲ್ಲ ಭಕ್ತಾದಿಗಳಿಗೆ ಕೊಡಲಿ. ಹನುಮನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಕೂಡ ಸದಾ ಇರಲಿ. ಅವರ ಪೂಜೆಯನ್ನು ನಾವು ಶ್ರದ್ಧಾಭಕ್ತಿಯಿಂದ ನೆರವೇರಿಸೋಣ ಅಂತಕ್ಕಂಥದ್ದು ಹೇಳಿ ಇಲ್ಲಿನ ವ್ಯವಸ್ಥಾಪಕರಿಗೆ ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತೇನೆ. ದೇವಸ್ಥಾನ ಮತ್ತು ಇಲ್ಲಿನ ಆಚರಣೆ ಕುರಿತು ಡಿ ಅಶೋಕ್ ಮಾತನಾಡಿದರು. 34 ವರ್ಷ ಆಯಿತು ಹಿಂದೆ ಸ್ಥಾಪಿಸಿದಂಥವರು ಒಂದು ಪೂಜ್ಯ ಹಿರಿಯರು ದಿವಂಗತ ಶ್ರೀ ರಾಮಲಿಂಗೇಗೌಡರವರ ದಿವ್ಯ ಸಾರಥ್ಯದಲ್ಲಿ ಈ ದೇವಸ್ಥಾನಕ್ಕೆ ಅವರು ಕೊಡುಗೆಯನ್ನು ಕೊಟ್ಟರು. ಅವರ ಮಾರ್ಗದರ್ಶನದಲ್ಲಿ ಇವತ್ತೇನು 34 ವರ್ಷನೇ ಹನುಮಾನ್ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಹಿರಿಯರು ಸಂಪೂರ್ಣವಾಗಿ ಸಹಕಾರ ಕೊಡ್ತಿದ್ದಾರೆ. ಹಾಗೆ ಅನ್ನ ಸಂದರ್ಪಣೆಯನ್ನು ಸುಮಾರು ಒಂದು 28 ವರ್ಷಗಳಿಂದ ಅನ್ನ ಸಂದರ್ಪಣೆಯನ್ನು ಮಾಡ್ತಾ ಇದ್ದೀವಿ. 5,000-10,000 ಜನ ಊಟ ಮಾಡುವಂಥ ಸ್ಥಿತಿ. ಇವತ್ತು ಮಳೆ ಇದೆ ಆದರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈ ಅನ್ನದಾನವನ್ನು ಸಂಪೂರ್ಣವಾಗಿ ಮಾಡ್ತೀವಿ. ಸ್ವಾಮಿ ವೀರಾಂಜನೇಯ ಸ್ವಾಮಿ ಇಲ್ಲಿ ಸಂಪೂರ್ಣವಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಿದ್ದಾರೆ ಅಂತೇಳಿ ಎಲ್ಲ ಹಿರಿಯರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸಹಕಾರದ ಮೇರೆಗೆ ನಾವಿದ್ದೀವಿ. ಆತ್ಮಣ್ಣವರು ಪ್ರತಿ ವರ್ಷ ಅವರು ಮಿನಿಸ್ಟರ್ ಆಗಿದ್ದವಳಿಂದನು ಇಲ್ಲಿಯೂ ತನಕನೂ ಪ್ರತಿ ವರ್ಷ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಅವ್ರು ಪೂಜೆ ಮಾಡ್ತಾರೆ. ಅವ್ರ ಕುಟುಂಬದವ್ರು ಮೊದಲು ಪೂಜೆ ಮಾಡಿ ನಂತರ ನಾವು ಮಹಾಮಂಗಳಾರತಿ ಮಾಡಿ ಅನ್ನ ಸಂದರ್ಪಣೆಯನ್ನು ಏರ್ಪಡಿಸ್ತೇವೆ. ಈ ವೇಳೆ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು. ಮದ್ದೂರು ತಾಲೂಕು ಕುದುರಗುಂಡಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕ್ಷೀರಭವನವನ್ನು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಕ್ಷೀರಭವನಕ್ಕೆ ಚಾಲನೆ ನೀಡಿದ ನಂತರ ಹಾಲು ಶಿಥಿಲೀಕರಣ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಈ ಕುರಿತು ಮಾತನಾಡಿದರು. ಬೇರುಗಳನ್ನು ಮರೆತ ಮರದ ಕಥೆ ಏನಾಗ್ತದೋ ಹಂಗೆ ಮನುಷ್ಯ ಕಥೆ ಆಗುತ್ತದೆ. ಯಾವಾಗ ಸದಾ ಹೇಳರು ಏನ್ ಹೇಳುತ್ತ, ಈ ತವರೆ ಕೊಳದಲ್ಲಿ ತವರೆ ಇರುತ್ತಿರುತ್ತ ನೋಡಕ್ಕೆ ಎಷ್ಟು ಚೆನ್ನಾಗಿರ್ತದೆ. ಲೋಟಸ್ ಪಾಂಡಲ್ಲಿ ಲೋಟಸ್ ಬೇಕರ್ ಹೋಗಿದ್ದಿಲ್ಲ ಸರ್, ಹೂವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಉದ್ಘಾಟನೆ ಆಗಿದೆ ಸಂಘದ ಕಟ್ಟಡ. ನೀವೆಲ್ಲರನ್ನೂ ಕೂಡ ತುಂಬಾ ನೋಡಿ ತುಂಬಾ ಸಂತೋಷ ಆಗಿದೆ.
ಶ್ರೀಮಠದ ಪರಮ ಸತಿಯಾಗಿ ಹಿರಿಯರಾಜಿಯಾಗಿ ಶ್ರೀಮಠದ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿಯನ್ನು ನೋಡಿ ತುಂಬ ಆನಂದ ಆಗಿದೆ. ಇವತ್ತು ತಾಯಂದೆಲ್ಲರೂ ಕೂಡ ಮಿಲ್ ಸೊಸೈಟಿನಲ್ಲಿ ಹಾಲನ್ನು ನಾವು ಉತ್ಪಾದಿಸ್ತಕ್ಕಂಥ ಸಂದರ್ಭದಲ್ಲಿ ಗಂಡ್ಮಕ್ಳಿಂದ ಹಸುಗಳನ್ನ ತಂದು ಸಾಕಿದ್ರಿ. ನಮ್ಮ ಜನ ಸಮುದಾಯದಲ್ಲಿ ಅವರ ಬದುಕಿನಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದೆ. ಇಂತಹ ಒಂದು ಕ್ರಾಂತಿಗೆ ಕಾರಣೀಕರ್ತ ಕುರಿಯನವ್ರನ್ನ ನಾವೆಲ್ಲರೂ ಕೂಡ ನೆನಪು ಮಾಡಿಕೊಡ್ಬೇಕು. ಅವರ ಪ್ರತಿಮೆ ಇರ್ತಕ್ಕಂಥ ಹಾಲನ್ನು ಕೂಡ ಹಾಲು ಅಂದ್ರೆ ಕೊಠಡಿಯನ್ನ ಸಭಾಂಗಣವನ್ನು ಎಲ್ಲರೂ ಕೂಡ ಇವತ್ತು ಗಳಿಸಿದ್ರೆ ಅವರನ್ನು ಕೂಡ ಇಲ್ಲಿ ನೆನಪು ಮಾಡಿಕೊಡ್ಬೇಕು. ನಮ್ಮ ಬದುಕಿಗೆ ನಮ್ಮ ಬದುಕಿನ ಕ್ಷೇಮಕ್ಕೆ ಆರೋಗ್ಯಕ್ಕೆ ಕಾರಣೀಭೂತರಾದ ಎಲ್ಲರನ್ನು ಕೂಡ ನೆನಪು ಮಾಡಿಕೊಳ್ಬೇಕಾಗ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಇದೆ. ಸಮಾರಂಭದಲ್ಲಿ ಕೆಟಿ ಶ್ರೀಕಂಠೇಗೌಡ, ಡಾಕ್ಟರ್ ಸುರೇಶ್ ಬಾಬು, ಕದಲೂರು ರಾಮಕೃಷ್ಣ, ಕೆಎಂ ಉಮೇಶ್, ಮಹಾದೇವಮ್ಮ ಸೇರಿದಂತೆ ಮದ್ದೂರು ತಾಲೂಕಿನ ವೈದ್ಯನಾಥಪುರ ಗ್ರಾಮದ ರೈತ ವಿಎಂ ನಾರಾಯಣ ಎಂಬುವರಿಗೆ ಸೇರಿದ ಭತ್ತದ ಗದ್ದೆಯು ಕಳೆದ ಎರಡು ದಿನಗಳಿಂದ ಬಿದ್ದ ಮಳೆಯಿಂದಾಗಿ ಸಂಪೂರ್ಣವಾಗಿ ನಷ್ಟ ಉಂಟಾಗಿದೆ. ಈ ಕುರಿತು ಜಮೀನಿನ ಮಾಲೀಕರಾದ ಎಂವಿ ನಾರಾಯಣ್ ಮಾತನಾಡಿದರು. ಬಾವಿ ತೆಗೆಸ್ಕೊಂಡು ಡೀಸೆಲ್ ಮೋಟರ್ ಮಡಿಕೊಂಡು ಒಟ್ಲು ಹಾಕೊಂಡೆ. ಆಗಸ್ಟ್ 15 ತಾರೀಕು ನಾನು ತಿರ್ಗಾ ಅದೇ ಡೀಸೆಲ್ ಮೋಟರ್ ಮಡಿಕೊಂಡು ನಾಟಿ ಮಾಡಿದೆ. ಎಷ್ಟು ಎಕರೆ ನಾಟಿ ಮಾಡಿದೆ? 4 ಎಕರೆ ನಾಟಿ ಮಾಡಿದೆ. ಭತ್ತ ಯಾವುದು? ಸೂಪರಮ್ಮನ್ ತಂದು ಸೂಪರಮ್ಮನ್ ತಂದು ಲೆಕ್ಕ ಮಾಡಿದೆ. ಕೃಷಿ ಇಲಾಖೆಯ ಸಹಾಯ ಪಡೆದು ಏನೇನು ಔಷಧಿ ಹೊಡಿಬೇಕು, ಏನೇನು ಬೇಕು, ಒಟ್ಲಿಗೆ ಯಾವ ಔಷಧಿ ಹೊಡಿಬೇಕು, ಮಟ್ಲೆ ಹಾಕ್ಬೇಕು, ಬಿತ್ತನೆ ಭತ್ತ ಇದು ಬಿತ್ತನೆ ಭತ್ತಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದೆಲ್ಲ ಕೊಟ್ಟು ಮಾಡಿದೆ. ನಾಟಿಗೆ ಯಾವ ಮೇವು ಹಾಕಬೇಕು, ಗೊಬ್ಬರ ಎಷ್ಟು ಹೊಡಿಬೇಕು, 30 ಟ್ರ್ಯಾಕ್ಟ್ರು, ಒಂದು ಟ್ರ್ಯಾಕ್ಟ್ರಿಗೆ 2,000 ರೂಪಾಯಿಯಿಂದ 30 ಟ್ರ್ಯಾಕ್ಟ್ರ್ ಗೊಬ್ಬರ ಹೊಡೆದಿದ್ವಿ. 30 ಟ್ರ್ಯಾಕ್ಟ್ರ್ ಗೊಬ್ಬರ ಹೊಡೆದು ಬೆಳೆ ಮಾಡಿದ್ದೀನಿ. ಅದ್ರ ಜೊತೆಗೆ ಕೃಷಿ ಇಲಾಖೆಯಲ್ಲಿ ಹೇಳಿದಂಥ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಅದೇ ರೀತಿ ಕೊಟ್ಟಿದ್ದೀನಿ. ಔಷಧಿಗಳು ಅವ್ರು ಏನೇನು ಹೇಳ್ತಾರೆ ಆ ಟೈಮ್ಗೆ ಔಷಧಿಗಳು ಹೊಡೆದಿದ್ದೀನಿ. ಈ ಥರ ಬೆಳೆದು ನಂದು ಈ ಥರ ಇಷ್ಟೊಂದು ಚೆನ್ನಾಗಿ ಬೆಳೆದಿದ್ದ ಭತ್ತನ ನಾನು ಹವಾಮಾನ ಇಲಾಖೆ ನೋಡ್ಕೊಂಡು ಭತ್ತ ಕೊಯ್ಸ್ಬೇಕು ಅಂತ ಮಾಡಿದ್ದೆ. ಈ 29 ತಾರೀಕು ಬುಧವಾರ ಪ್ರಜಾವಾಣಿಯಲ್ಲಿ 3 ಪೇಜ್ನಲ್ಲಿ ಈ ಇನ್ನೊಂದು ವಾರ ಮಳೆ ಇರೋದಿಲ್ಲ, ಭತ್ತ ಕೊಯ್ಯರು ರಾಗಿ ಕೊಯ್ಯರು ಕೊಯ್ ಕಟಾವು ಮಾಡ್ಕೊಳ್ಳಿ ಅಂತ ಪೇಪರ್ ಬಂದ ಮೇಲೆ ನಾನು ಭತ್ತ ಕೊಯ್ಸ್ತೆ ಸ್ವಾಮಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯಲ್ಲಿ ಮಳವಳ್ಳಿ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಮುದ್ದುಮಲ್ಲೂರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಕುರಿತು ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀಶ್ ಮಾತನಾಡಿದರು. ರಾಷ್ಟ್ರೀಯ ಮಾನವ ಸಮಿತಿ ಆಫ್ ಇಂಡಿಯಾದ ಒಂದು ಪದಾಧಿಕಾರಿಗಳ ಆಯ್ಕೆಯ ಒಂದು ಪ್ರಕ್ರಿಯೆಯನ್ನು ನಡೆಸಲುಕೋಸ್ಕರ ಇಲ್ಲಿ ಸೇರಿದ್ದು ಅದೇ ವಿಚಾರವಾಗಿ ನಾವು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಮತ್ತೆ ಇಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುವುದಾಗಿ ಇಲ್ಲಿ ಇರ್ತಕ್ಕಂತಹ ನಾವು ಆಲ್ರೆಡಿ ಆಯ್ಕೆ ಮಾಡಿರುವಂತಹ ಇಲ್ಲಿಯ ಒಂದು ಅಧ್ಯಕ್ಷ ಏನಿದ್ದಾರೆ ಯಾರು ಮುಂಬಲದಲ್ಲಿ ಹಾಗೆ ನಾವು ಆದೇಶವನ್ನು ಕೊಟ್ಟಿದ್ದೀವಿ ಸಮಿತಿಯನ್ನು ತುಂಬ ಜಲ್ದಿ ರಚನೆ ಮಾಡೋದಕ್ಕೆ. ಅದನ್ನೇ ನಾವು ಡಿಸೆಂಬರ್ 10 ತಾರೀಕು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಏನಿದೆ ಅದರ ಒಂದು ಮಾನವ ಹಕ್ಕು ದಿನಾಚರಣೆಯನ್ನ ಆಚರಣೆ ಮಾಡುವುದರಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷೆ ಜೆ ಸುಜಾತ ಸಿದ್ದಯ್ಯ ಮಾತನಾಡಿದರು. ಸಮಿತಿಯ ಒಂದು ದಿನಾಚರಣೆಯನ್ನ ಡಿಸೆಂಬರ್ 10 ತಾರೀಕು ಮಾಡಬೇಕು ಅನ್ಕೊಂಡಿದ್ವಿ, ಆದರೆ ಕಲಾಮಂದಿರದಲ್ಲಿ ಮಾಡಬೇಕು ಅನ್ಕೊಂಡಿದ್ವಿ. ಆವತ್ತು ಇಡೀ ಪ್ರಪಂಚದಾದ್ಯಂತ ಮಾಡಬೇಕಾಗಿದ್ದಂತ ನಮಗೆ ಅತಿಥಿಗಳು ಸಿಗಲಿಲ್ಲ ಬೆಂಗಳೂರಿನಲ್ಲಿ ಆಯೋಗದಿಂದ. ಅದರಿಂದ ನಾವು ಈ ತಿಂಗಳು ಡಿಸೆಂಬರ್ 8 ಯಾವತ್ತಾರು 10 ಆದ್ಮೇಲೆ ಒಂದು ಡೇಟ್ ತಗೊಂಡು ನಾವು ಮಾಡಬೇಕು ಅಂತ ಈಗ ಈ ಸಭೆಯಲ್ಲಿ ನಾವೆಲ್ಲರಿಗೂ ತಿಳಿಸಿದ್ವಿ. ಈ ಕುರಿತು ಮುದ್ದುಮಲ್ಲು ಮಾತನಾಡಿದರು. ನಮ್ಮ ಜಿಲ್ಲಾ ಅಧ್ಯಕ್ಷರು ಒಂದೊಂದನ್ನಗೆ ಕಾಲ ಪ್ರದೇಶರಾಗಿ ನನ್ನ ನೇಮಕ ಮಾಡಿದ್ದಾರೆ. ನಾನು ಏನು ಮಾನವ ಹಕ್ಕುಗಳ ಸಮಿತಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಅಧ್ಯಕ್ಷ ತಾಲೂಕು ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲರೂ ಸಂಘಟನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ. ಈ ಸಂದರ್ಭದಲ್ಲಿ ಕೆಸಿ ನಾಗಮ್ಮ, ಕೆಸಿ ನಾಗೇಗೌಡ, ರವೀಂದ್ರ, ರಮೇಶ್, ಸುಬ್ರಹ್ಮಣ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಳವಳ್ಳಿಯ ಪುರಸಭಾ ಕಚೇರಿಯಲ್ಲಿ ಸಾಮಾನ್ಯ ಸಭೆಯನ್ನು ಕರೆಯಲಾಗಿತ್ತು. ಅನಿರೀಕ್ಷಿತವಾಗಿ ಸಭೆಯನ್ನು ನಿಲ್ಲಿಸಿ ಹೊರಗೆ ಹೋದ ಮುಖ್ಯ ಅಧಿಕಾರಿ ಮಂಜುನಾಥ್ ವಿರುದ್ಧ ಪುರಸಭಾ ಸದಸ್ಯರು ಪ್ರತಿಭಟನೆ ನಡೆಸಿದರು. ಜೈ 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 ಜೈ
ನಂತರ ಪುನಃ ಸಭೆಗೆ ಆಗಮಿಸಿದ ಮಂಜುನಾಥ್ ರವರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕರಾಜು, ರಮೇಶ್, ನಂದಿನಿ, ಸುಮಿತ್ರಾ ಸೇರಿದಂತೆ ಪುರಸಭಾ ಸದಸ್ಯರು ಮತ್ತು ಅಧಿಕಾರಿಗಳು ಹಾಜರಿದ್ದರು. ಪ್ರಜಾವಾಣಿ ಸಹಯೋಗದೊಂದಿಗೆ ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ರೈತರ ಸಮಾವೇಶವನ್ನು ಮಳವಳ್ಳಿ ರೈತ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪಿ ಎಂ ನರೇಂದ್ರ ಸ್ವಾಮಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ದೇವರಾಜ್, ಜಯರಾಜು, ಅಂಬರೀಷ್, ಆರ್ ವಿಶ್ವಾಸ್, ಹನುಮಂತು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಳವಳ್ಳಿ ಮಡಿವಾಳ ಮಾಚೇದೇವರ ಮಂದಿರ ಲೋಕಾರ್ಪಣೆ ಸಮಾರಂಭ ಹಾಗೂ ತಾಲೂಕು ಮಡಿವಾಳರ ಸಂಘ ಉದ್ಘಾಟನಾ ಕಾರ್ಯಕ್ರಮ ಇಂದು ಮಡಿವಾಳರ ಬೀದಿಯಲ್ಲಿ ನಡೆಯಿತು. ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಂತ ಕೊಡುಗೆಯನ್ನ ಪಡೆದಂತ ನಾವು ಅಣ್ಣ ತಮ್ಮಂದ್ರಾಗಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಲ್ಲಿ ಸರಿಪಡಿಸ್ಕೊಳ್ಳೋ ಕಷ್ಟತಾನೆ ಕೇಳ್ತಾರೆ, ಬೇರೆಯೇ ಕೇಳ್ತಾರೆ, ದೇಶ ರಾಜ್ಯ ಸಪರೇಟ್ ಕೇಳ್ತಾರೆ, ಯಾರು ಇದರೊಳಗೆ ನಮಗೂ ಸಮಾನ ಹಕ್ಕು ಕೊಡಿ ಅಂತ ಕೇಳ್ತಾರೆ. ತಪ್ಪೇನಲ್ಲ, ಇದು ಎಲ್ಲರ ಮೂಲಭೂತ ಹಕ್ಕು. ಇದಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಆ ಪರವಾಗಿದ್ದಾರೆ ಅಂತ, ಯಾಕೆಂದ್ರೆ ನಾನು ಸಚಿವನು ಅಲ್ಲ, ಮುಖ್ಯಮಂತ್ರಿಗೆ ಯಾವುದೇ ರೀತಿ ನಮಗೆ ಸಲಹೆಗಾರನು ನಾನು, ಆದರೆ ಅವರ ಬೆಂಬಲಿಗನಾಗಿ ನಾನು ಇಷ್ಟನಂತ ಹೇಳ್ಬೋದು. ನಾನು ನಿಮ್ಮ ಪರವಾಗಿದ್ದೇನೆ, ನಾನು ನಿಮ್ಮ ಜೊತೆ ಇರ್ತೇನೆ ಅನ್ನೋದನ್ನು ಮಾತ್ರ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಸಾಧ್ಯವಿಲ್ಲ. ವೇದಿಕೆಯಲ್ಲಿ ಡಾಕ್ಟರ್ ಅನ್ನದಾನಿ, ವಿಶ್ವಾಸ್, ರವಿ, ಪ್ರಸನ್ನ, ಸಿದ್ದಪ್ಪಾಜಿ, ರವಿಕುಮಾರ್, ವೆಂಕಟೇಶ್, ಶ್ರೀಧರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಪಾಂಡವಪುರ ಪಟ್ಟಣದ ಪೆನ್ಷನ್ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಆದಿಶಕ್ತಿ ದೇವಸ್ಥಾನದ ಉದ್ಘಾಟನೆ ಹಾಗೂ ಶ್ರೀ ಆದಿಶಕ್ತಿ ದೇವರ ವಿಗ್ರಹ ಪ್ರತಿಷ್ಠಾಪನೆ ನೆರವೇರಿತು. ನಿನ್ನನೆ ಭಜಿಸುತ್ತ ಬಾಳುವ ಜನರಿಗೆ ಸಿರಿ ವರಗಳ ನೀಡುವ ದುರ್ಗೆ, ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಅಭಯವ ನೀಡು ನನ್ನಮ್ಮ, ದೇವಿ ಭಾರ್ಗವಿ ಭುವನೇಶ್ವರಿಯೇ ನಮೋ ನಮೋ ಶ್ರೀ ದುರ್ಗಮ್ಮ. ಜಗದಲ್ಲಿ ನಿತ್ಯವು ನಿನ್ನಯ ನಾಮವ ನುಡಿಯುತ್ತ ಬಾಳುವ ಭಾಗ್ಯವ ನೀಡಮ್ಮ, ಎಲ್ಲರ ಮನದಲ್ಲಿ ನೆಲೆಸಮ್ಮ, ಪಾಪ ದೋಷಗಳ ಹರಿಸಮ್ಮ. ನಮೋಸ್ತು ಗೌರಿ
ಪಟ್ಟಣದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹನುಮ ಮಾಲಾಧಾರಿಗಳಿಂದ ಬೈಕ್ ರ್ಯಾಲಿ ನಡೆಯಿತು. ಸಾವಿರಾರು ಹನುಮ ಭಕ್ತರಿಂದ ಶೋಭಾಯಾತ್ರೆ ಕೈಗೊಂಡರು. ವೃತ್ತಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪಟ್ಟಣಕ್ಕೆ 2,000 ಪೊಲೀಸ್ ನಿಯೋಜನೆ ಮಾಡಲಾಗಿತ್ತು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಐತಿಹಾಸಿಕ ಕ್ಷೇತ್ರವಾಗಿರುವ ಹರೇತಿಬ್ಬೂರು ಜೈನ ತೀರ್ಥದಲ್ಲಿ ಡಿಸೆಂಬರ್ 1 ರಿಂದ 3 ದಿನಗಳ ಕಾಲ ನಡೆಯುವ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶಾಸಕರಾದ ಡಿಸಿ ತಮ್ಮಣ್ಣರವರು ಮಠದ ಕ್ಷೇತ್ರದ ಪೀಠಾಧಿಪತಿ ಸಿದ್ಧಾಂತ ಕೀರ್ತಿ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಸಿದ್ಧತೆಯನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಪೀಠಾಧಿಪತಿ ಸಿದ್ಧಾಂತ ಕೀರ್ತಿ ಸ್ವಾಮೀಜಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೈನ ಮುನಿಗಳು ಸುಮಾರು 15 ಮುನಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆಗಲೇ ಈಗ. ಮತ್ತು 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು ಕಾರ್ಯಕ್ರಮ ಇದೆ. 3ನೇ ತಾರೀಕು ವಿಶೇಷವಾಗಿ 1,008 ಕಲಶಗಳಿಂದ ಮಹಾಮಸ್ತಕಾಭಿಷೇಕ ಆಗುವುದಿದೆ. ಆನಂತರ ಜಲಾಭಿಷೇಕ, ಎಳನೀರಿನ ಅಭಿಷೇಕ, ಕ್ಷೀರಾಭಿಷೇಕ, ಕಬ್ಬಿನಾಲ ಅಭಿಷೇಕ, ಶ್ರೀಗಂಧ ಅಭಿಷೇಕ, ಅಷ್ಟಗಂಧ ಆದಿ ಅಭಿಷೇಕಗಳು ಮಹಾಅಭಿಷೇಕಗಳು ನೆರವೇರಲಿವೆ. ಮತ್ತು ಅದೇ ಮಹಾಮಸ್ತಕಾಭಿಷೇಕದ ನಿಮಿತ್ತದಲ್ಲಿಯೇ ಜನಕಲ್ಯಾಣದ ಯೋಜನೆಯಲ್ಲಿ ಈ ಗ್ರಾಮಸ್ಥ ಜನರಿಗೆ ಸುಮಾರು 300 ಸೀರೆಗಳನ್ನು ಕ್ಷೇತ್ರದಿಂದ ಹಂಚಲಾಗುತ್ತದೆ. ಮತ್ತು ಅದೇ ರೀತಿ ಇಲ್ಲಿ ಇರುವ ಜನರು 4 ಜನ ದಿವ್ಯಾಂಗರು ಇದ್ದಾರೆ, ಅವರಿಗೂ ಕೂಡ ನಾವು ಟ್ರೈಸಿಕಲನ್ನು ಹಂಚೋರಿದ್ದೇವೆ. ಮತ್ತು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಸಂಪೂರ್ಣ ಉಪಹಾರ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾಡದ ಜನತೆಯೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಚೆನ್ನಾಗಿ ನಡೆಸಿಕೊಡಬೇಕಾಗಿ ನಮ್ಮ ಅಪೇಕ್ಷೆ. ಮತ್ತು ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಪುಣ್ಯ ಭಾಗಿಗಳಾಗಬೇಕಾಗಿ ಅಪೇಕ್ಷೆ ಪಡ್ತೀವಿ. ಈ ವೇಳೆ ಬೋರಯ್ಯ, ಎನ್ಪಿ ಸ್ವಾಮಿ, ಹನುಮಂತೇಗೌಡ, ರಾಜಣ್ಣ, ಚಿಕ್ಕಣ್ಣ, ಪುಟ್ಟರಾಜು, ಪುಟ್ಟಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಾರತೀನಗರ ಸಮೀಪದ ದೊಡ್ಡರಸಿನಕೆರೆ ಗೇಟ್ ಬಳಿ ಮದ್ದೂರಿನ ಹಳೆ ಬಸ್ ನಿಲ್ದಾಣದ ಆವರಣದಲ್ಲಿ ತಾಲೂಕು ಯುವ ಜೆಡಿಎಸ್ ವತಿಯಿಂದ ಹಮ್ಮಿಕೊಂಡಿರುವ ಯುವಕರ ನಡಿಗೆ ಕುಮಾರಣ್ಣನ ಕಡೆಗೆ ಯುವ ಜೆಡಿಎಸ್ ಬೃಹತ್ ಸಮಾವೇಶಕ್ಕೆ ಚಿಕ್ಕರಸಿನಕೆರೆ ಹೋಬಳಿಯಿಂದ 1,000 ಹೆಚ್ಚು ಬೈಕ್ಗಳು ಕಾರ್ಯಕ್ರಮಕ್ಕೆ ತೆರಳುವ ಮೂಲಕ ಬೈಕ್ ರ್ಯಾಲಿ ನಡೆಸಿದರು. ಈ ವೇಳೆ ಜೆಡಿಎಸ್ ಹಿರಿಯ ಮುಖಂಡರಾದ ಎಚ್ಎಂ ಮರಿಗೌಡ ಮಾತನಾಡಿದರು. ಜೆಡಿಎಸ್ನ ಮಹಾ ಸಭೆಯನ್ನ ಮದ್ದೂರಿನಲ್ಲೇ ಇಟ್ಕೊಂಡಿದ್ದೇವೆ. ಇದಕ್ಕೆ ನಮ್ಮ ಯೂತ್ ಅಧ್ಯಕ್ಷರಾದಂತ ಮಧು ಬಂಗಾರಪ್ಪನವರು ಬರ್ತಾ ಇದ್ದಾರೆ. ಅದರಿಂದ ನಮ್ಮ ಚಿಕ್ಕಶಂಕರ ಹೋಬಳಿಯಿಂದ 1,000 ಬೈಕ್ ರ್ಯಾಲಿಯನ್ನ ನಾವು ಆ ಮದ್ದೂರಿನ ಸಮಾವೇಶಕ್ಕೆ ಹೋಗ್ತಾ ಇದ್ದೀವಿ. ನಾವು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸ್ತೀವಿ. ಮತ್ತು ಮದ್ದು ಕ್ಷೇತ್ರದಲ್ಲಿ ಡಿ ಸಿ ತಮ್ಮಣ್ಣವ್ರಿಗೆ ಜಯ ಆಗೋದಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹನುಮಂತೇಗೌಡ, ಅರವಿಂದ್, ಕೆಟಿ ಸುರೇಶ್, ಶಿವಲಿಂಗೇಗೌಡ, ಮೂರ್ತಿ, ಜಗದೀಶ್, ದೇವರಾಜು ಸೇರಿದಂತೆ ಇತರರಿದ್ದರು. ಕೆಆರ್ಪೇಟೆ ತಾಲೂಕು ಹೊಸಹೊಳಲು ಗ್ರಾಮದ ಸಿಂಗಮ್ಮ ದೇವಿ ದೇವಾಲಯದ ಬಾಗಿಲು ಮುರಿದು ಕಳ್ಳತನ ಮಾಡಿರುವವರು ದೇವಿಗೆ ಧರಿಸಿದ್ದ ಚಿನ್ನಾಭರಣಗಳನ್ನು, ಗೋಲಕದಲ್ಲಿದ್ದ ಹಣ ಹಾಗೂ ಬೀರುವಿನಲ್ಲಿದ್ದ ಬೆಲೆ ಬಾಳುವ ಆಭರಣಗಳನ್ನು ದೋಚಿಕೊಂಡು ಪರಾರಿಯಾಗಿರುವ ಘಟನೆ ನಡೆದಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಕೆಆರ್ಪೇಟೆ ಪಟ್ಟಣ ಪೊಲೀಸರು ಪ್ರಧಾನ ಅರ್ಚಕರಾದ ಸುಕನ್ಯಾ ಪುಟ್ಟಸ್ವಾಮಿಯವರಿಂದ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.
ಕೆಆರ್ಪೇಟೆ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ದೇವಸ್ಥಾನ ಮತ್ತು ಮಹಾದ್ವಾರದ ಲೋಕಾರ್ಪಣೆ ಸಮಾರಂಭ ನಡೆಯಿತು. ಅವ್ರ ಕೈನ ಇಟ್ಕೋಬೇಡಪ್ಪ, ಕಳ್ತಾ ಹೋಗ್ತೀವ್ರ ಕೈ ಇಟ್ಕೋಬೇಡಿ. ಒಂದೇ ಇಟ್ಕೋತಾರೆ. ಈ ವೇಳೆ ಶಾಸಕರಾದ ನಾರಾಯಣಗೌಡ ಮಾತನಾಡಿದರು. ಒಂದು ಒಳ್ಳೆ ದಿನಾಂಕ ನಮ್ಮ ಲಕ್ಷ್ಮೀ ದೇವಿ ದೇವಸ್ಥಾನ ಮತ್ತು ಈ ಆಚರಣೆ ನಮ್ಮ ನಾರಾಯಣಪುರ ಗ್ರಾಮದಲ್ಲಿ ಮತ್ತು ಎಲ್ಲ ಅಕ್ಕಪಕ್ಕದ ಗ್ರಾಮದವರು ಸೇರಿ ಇದನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ ಆಗ್ತಾ ಇದೆ. ಈ ಉದ್ಘಾಟನೆಗೆ ಆಗಮಿಸಿರುವಂತ ನನ್ನ ಸೇವಕರಿ ಹೇಮನತ ನಮ್ಮ ಬೆಂಗಳೂರಿನ ಮಾಜಿ ಮೇಯರ್ ಆಗಿ ನಿರ್ಮಾಣ ಮಾಡೋದಕ್ಕೆ ತಾವು ತುಂಬಾ ಶ್ರಮ ಪಟ್ಟಿದ್ದೀರಿ. ನಾನು ನನ್ನ ಎಲ್ಲಕ್ಕಿಂತ ಮುಂಚಿದ ತಾವು ದೇವಸ್ಥಾನ ಕಿತ್ತಾಗಿದ್ದೀನಿ. ಆವಾಗ ನಾನು ಒಂದು 3 ಲಕ್ಷ ರೂಪಾಯಿ ಹಣವನ್ನ ಕೊಡ್ತೇನೆ ಅಂತೇಳಿ ಪ್ರಾಮಿಸ್ ಮಾಡಿದ್ದೆ. ಅದು ಕಾರಣಾಂತರದಿಂದ ಸರಿ ಫಾಲೋ ಮಾಡ್ಲಿಕ್ಕೆ ಆಗಿಲ್ಲ. ಅದು 1 ಲಕ್ಷ ರೂಪಾಯಿ ಈ ಊರು 3 ಲಕ್ಷ ಸೇರಿ 1 ಲಕ್ಷ ರೂಪಾಯಿ ಬೇರೆ ದೇವಸ್ಥಾನಕ್ಕೆ ಸೇರಿದೆ. ಹಿಂಗೆ 7 ಲಕ್ಷ ರೂಪಾಯಿ ಈ ದೇವಸ್ಥಾನಕ್ಕೆ ಸೇರಿದೆ. ಅದು ಖಂಡಿತ ನಿಮ್ಗೆ 1 ದಿವಸದಲ್ಲಿ ಸಿಗುತ್ತೆ. ಈ ಸಂದರ್ಭದಲ್ಲಿ ಶಾಸಕರಾದ ನಾರಾಯಣಗೌಡ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜೆ ಪ್ರೇಮ್ ಕುಮಾರಿ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಜಾನಕಿರಾಮ್, ಕೆಯುಐಡಿಎಫ್ಸಿ ಅಧ್ಯಕ್ಷರಾದ ಮತ್ತಿಘಟ್ಟ ಕೃಷ್ಣಮೂರ್ತಿ, ಟಿಎಪಿಸಿಎಂಎಸ್ನ ಅಧ್ಯಕ್ಷರಾದ ಶ್ರೀಧರ್, ಎಪಿಎಂಸಿ ಅಧ್ಯಕ್ಷರಾದ ಕೃಷ್ಣ, ದಾನಿಗಳಾದ ಹರೀಶ್, ಕಿರಣ್ ಕುಮಾರ್ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ನಾಗಮಂಗಲ ತಾಲೂಕಿನ ಅಜ್ಜನಪಾಳ್ಯ ಗ್ರಾಮದಲ್ಲಿ ನೂತನವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಪ್ರಾರಂಭವಾಗಿದ್ದು, ಇಂದು ಮುಂಜಾನೆ ಹಾಲನ್ನು ಸಹಕಾರ ಸಂಘದಲ್ಲಿ ಶೇಖರಣೆ ಮಾಡಿದ್ದಾರೆ. ಆದರೆ ಹಾಲನ್ನು ಕೊಂಡೊಯ್ಯಲು ಮೇಲಿನ ಅಧಿಕಾರಿಗಳು ಅಡಚಣೆ ಮಾಡಿದ್ದಾರೆ. ಮೊದಲ ದಿನವೇ ಸುಮಾರು 80 ಲೀಟರ್ ಹಾಲು ಶೇಖರಣೆಯಾಗಿದ್ದರಿಂದ ರೈತರಿಗೆ ಅಪಾರ ನಷ್ಟವಾಗಿದೆ. ಅಧಿಕಾರಿಗಳು ಯಾರು ಸೈನ್ ಹಾಕವ್ರೆ? ರಾತ್ರಿ 10:30 ಒಳಗೆ ಇದನ್ನ ಸೃಷ್ಟಿ ಮಾಡಿ ಅಧ್ವಾನ ಮಾಡಿ ನಮ್ಮ ಗೊಂದಳಿ ಇವತ್ತು ಸುಮಾರು 450 ಅಧ್ವಾನ ಮಾಡ್ತಾ ಇದಾರೆ. ಇಲ್ಲಿ ಕಾಳಿಂಗಳ್ಳಿ ಪಂಚಾಯತಿಲಿ 26 ಹಳ್ಳಿ ಇದೆ. 26 ಹಳ್ಳಿ 9 ಪಾಯಿಂಟ್ ಇದಾವೆ. 9 ಪಾಯಿಂಟ್ ಹಾಲು ನಿಂತಿದೆ. ಇದನ್ನ ಮಾಡಬೇಕಾದ್ರೆ ನಾಗಮಂಗಲ MLA ಇವತ್ತು ಏನ್ ಮಾಡವ್ರೆ, ಏನ್ ಬಿಟ್ಟವ್ರೆ, ಅಧಿಕಾರಿಗಳೆಲ್ಲ ಶ್ರಮ ತಗೊಂಡು ಏನ್ ಮಾಡವ್ರೆ ಕೇಳ್ಕೊಳ್ಳಿ ನೀವು. ಇವತ್ತು ನಮ್ಮ ಅಜ್ಜನಪಾಳ್ಯ ಗ್ರಾಮಕ್ಕೆ ಗೊಂದಳಿ ಸರ್ಕಾರಕ್ಕೆ ದೇವೇಗೌಡ ಸರ್ಕಾರಕ್ಕೆ ಬರಲೇಬೇಕು. ನಿಮಗೆ ಶಾಸಕರಿಗೆ ರೈತರು ಹಾಗೂ ಹೈನುಗಾರಿಕೆಯ ಬಗ್ಗೆ ಕಾಳಜಿ ಇಲ್ಲ ಎಂದು ಊರಿನ ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಗ್ರಾಮಸ್ಥರು ಮಾತನಾಡಿದರು. ಒಂದೂವರೆ ವರ್ಷದಿಂದ ಈ ಅಜ್ಜನಪಾಳ್ಯ ಗ್ರಾಮದಲ್ಲಿ ಗೌರ್ಮೆಂಟ್ ಡೈರಿ ಓಪನ್ ಆಯ್ತದೆ ಅಂತ ನಮ್ಗೆಲ್ಲ ಮನವರಿಕೆ ಮಾಡಿ ಹೇಳಿದ್ರು. ಈಗ ಡೇಟು ಕೊಟ್ಟು ಈಗ ಹೊಸಗೋಳನ ಹೊಸವ್ರ 1 ಲಕ್ಷ ರೂಪಾಯಿ ಸಾಲ ಸೂಲ ಮಾಡಿ ಹೊಸಗೋಳು ತಗೊಂಬಂದು ಈಗ ನೋಡಿದ್ರೆ ಹಾಲನ್ನ ತಗೊಂಡೋಗಿರ್ತಾರೆ, ನಾವು ತಗೊಂಡೋಗಲ್ಲ ಅಂತಾರೆ. ಹಾಲು ನಿಲ್ಸಿರೋದ್ರಿಂದ ನಮ್ಗೀಗ ಇದೊಂದೇ ನಮ್ಗೆ ಕಾರಣ ಆಗಿರೋದು. ನಿಮ್ಮಿಂದ ಈಗ ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದೆ, ದಯಮಾಡಿ ಮಾಡಿ. ಯಾವ್ದಾರ ಒಂದು ದಾರಿ ಮಾಡ್ಕೊಡಿ ಅಂತ ಕೇಳ್ಕೊತಾ ಇದೀವಿ.